ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣ ಶರಣಾರ್ಥಿ. ಮನುಷ್ಯನ ದುರಾಸೆ, ಅದು ಆ ದುರಾಸೆ ಎಂಥದ್ದಪ್ಪ ಅಂತಂದರೆ ಮಿತಿಮೀರಿದ್ದು. ಯಾವುದೇ ಸಂದರ್ಭದಲ್ಲಿ ಆ ದುರಾಸೆ ನಮ್ಮ ಕೈಲಿ ಕೆಟ್ಟ ಕೆಲಸವನ್ನು ಮಾಡಿಸುತ್ತೆ. ನಾವು ಯಾವುದೇ ಅಧಿಕಾರದಲ್ಲಿರಲಿ, ಅಂತಸ್ತಿರಲಿ, ಅಥವಾ ಬಡವನಾಗಿರಲಿ, ಬಲ್ಲಿದನಾಗಿರಲಿ, ಎಲ್ಲರಿಗೂ ಈ ದುರಾಸೆ ಅಂತಕ್ಕಂಥದ್ದು ಒಂದು ದೌರ್ಬಲ್ಯ. ಇದು ಎಷ್ಟು ಮನುಷ್ಯನನ್ನು ಕಾಡಿಸುತ್ತೆ ಅಂತಂದರೆ, ನಾಳೆಗೆ ಅಂತ ಹೇಳುತ್ತೆ. ನಾಳೆಗೆ ಅಂತಕ್ಕಂಥದ್ದು ನಮ್ಮನ್ನು ಪ್ರತಿಯೊಬ್ಬರೂ ಕೂಡ ಮನುಷ್ಯನನ್ನು ಪೀಡಿಸುವಂತಹ ಒಂದು ಆತ್ಮಿಕ ಅಥವಾ ಒಂದು ಸಾಮಾಜಿಕ ಪಿಡುಗು ಅಂತಲೇ ಹೇಳ್ಬೋದು. ನಾಳೆಗೆ ಅಂತ ಹೇಳಿ ಯೋಚನೆ ಮಾಡೋನು ಈ ಮನುಷ್ಯ ಮಾತ್ರನೇ. ಇನ್ನು ಯಾವುದೇ ಪ್ರಾಣಿ ಪಕ್ಷಿಗಳು, ಇನ್ನು ಯಾವ ಜೀವಜಂತುಗಳು ಸಹ ನಾಳೆದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ಮನುಷ್ಯ ಮಾತ್ರನೇ ನಾಳೆದ್ರ ಬಗ್ಗೆ ಯೋಚನೆ ಮಾಡೋದು. ನಾಳೆ ಅಂದರೆ ಏನು? ನಾಳೆ ನನಗೆ ಊಟದ ವ್ಯವಸ್ಥೆ ಹೇಗೆ? ನಾಳೆ ನನಗೆ ಎಷ್ಟು ಆಸ್ತಿ ಇರಬೇಕು, ಸಂಪತ್ತಿರಬೇಕು? ನನ್ನ ಅಗತ್ಯಗಳು ನಾಳೆಗೆ ಹೆಚ್ಚಾಗುತ್ತಲ್ಲ, ಅದಕ್ಕೆ ತಕ್ಕಂಥ ಸಂಪತ್ತನ್ನು ನಾನು ಜೋಡಿಸ್ಬೇಕು ಅನ್ನುವಂಥದ್ದು ನಾಳೆ ಅಂತಕ್ಕಂಥದ್ದು ಈ ಮನುಷ್ಯನ ಒಂದು ಕೆಟ್ಟ ಗುಣ. ಅದಕ್ಕೆ ಆಸೆ ಹಿಂದೆ ಬಿದ್ದು ಅನೇಕ ಕಷ್ಟ ನಷ್ಟಗಳಿಗೆ, ದುಃಖಗಳಿಗೆ, ಅವಮಾನಕ್ಕೆ ಒಳಗಾಗ್ತಾನೆ. ಅದಕ್ಕೆ ಭಗವಾನ್ ಬುದ್ಧ ಹೇಳೋದು, ಇವತ್ತು ನೀವು ಏನು ಕಷ್ಟಕ್ಕೆ ತಗಲಾಕೊಂಡಿದ್ದೀರಿ ಅಥವಾ ಹಿಂಸೆ ಅನುಭವಿಸ್ತಾ ಇದ್ದೀರಿ, ತೇಜೋವಧೆ ಮಾಡ್ಕೊಂಡಿದ್ದೀರಿ, ಗೌರವ ಮತ್ತು ಘನತೆಯನ್ನು ಕಳ್ಕೊಂಡಿದ್ದೀರಿ, ಆದರೆ ಹಿಂದೆ ಆಸೆ ಅನ್ನುವಂಥದ್ದಿದೆ. ಅದಕ್ಕೋಸ್ಕರ ಆಸೆಯ ಗುಲಾಮರಾಗಿ ನೀವು ಈ ತಪ್ಪನ್ನು ಮಾಡ್ತೀರಿ. ಆಸೆಯನ್ನು ಬಿಡಿ, ನೀವು ಸರಿ ಹೋಗ್ತೀರಾ ಅಂತ ಹೇಳಿಬಿಟ್ಟು ಭಗವಾನ್ ಬುದ್ಧ ಹೇಳ್ತಾರೆ. ನಮ್ಮ ಶರಣರು ಏನು ಹೇಳ್ತಾರೆ, ಬೇಕು ಬೇಡ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತಿದೆ ಅಂತ ಹೇಳ್ತಾರೆ. ಬೇಕು ಬೇಡದ್ರ ಮೇಲೆ ನಿಮ್ಮ ಜೀವನ ನಿಂತಿದೆ ಅಂತ ಹೇಳ್ತಾರೆ. ಬೇಕು ಎಂಬುದು ಕಾಯ ಗುಣ, ಬೇಕು ಎಂಬುದು ಈ ಶರೀರದ ಗುಣ. ಕಾಯ ಅಂದರೆ ಈ ಶರೀರ, ಬೇಕು ಎಂಬುದು ಕಾಯ ಗುಣ. ಈ ಶರೀರದ ಧರ್ಮನೇ ಹಾಗೆ, ನೋಡಿದ್ದೆಲ್ಲ ಬೇಕು ಅಂತದೆ. ಆಯಿತು, ಇವು ತೊಗೊತೀವಿ, ಅದನ್ನು ತಿಂತೀವಿ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಆಗೋದಿಲ್ಲ ಅದು. ನಾಳೆಗೆ ಅಂತದೆ. ಹಂಗೆ ಬೇಕು ಎಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ಈ ವೈರಾಗ್ಯ ಬರೆಸ್ಕೊಳ್ಳೋದಕ್ಕೆ ದಾಡಿ ಬಿಟ್ಕೊಂಡು, ಕಾವಿ ಬಟ್ಟೆ ಹಾಕ್ಕೊಂಡು ಇರಬೇಕು ಅಂತ ಅಲ್ಲ. ಮನಸ್ಸಿನಲ್ಲಿ ನನ್ನ ಅಗತ್ಯಕ್ಕಿಂತ ಹೆಚ್ಚು ಬೇಡ ಅಥವಾ ನೋಡಿದ್ದೆಲ್ಲ ನನಗೆ ಬೇಡ, ಇದು ಇಷ್ಟೇ ಸಾಕು ವೈರಾಗ್ಯ. ಬೇಕು ಎಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ಒಬ್ಬ ಸಾಹುಕಾರ ಇದ್ದಂತೆ, ಅವನು ಅತಿದೊಡ್ಡ ಶ್ರೀಮಂತ, ಆದರೆ ಅವನು ಸಿಂಪಲಾಗಿ ಬದುಕ್ತಾ ಇದ್ದ. ಅವನಿಗೆ ಎಲ್ಲರೂ ಕೂಡ ಅಡಿಕೆ ಮಾಡ್ತಾಯಿದ್ರು, ಏನಯ್ಯ ಅವನು ಸತ್ತಾಗೇನು ತೊಗೊಂಡೋಗ್ತಾನೆ, ಅವನು ಏನು ಹೊತ್ಕೊಂಡೋಗ್ತಾನಪ್ಪ, ಅವನು ಏನೂ ಅನುಭವಿಸೋದಿಲ್ಲ, ನಾಯಿ ಮೊಲೆಯಲ್ಲಿ ಹಾಲಿದ್ದ ಹಾಗೆ ಏನೂ ಅನುಭವಿಸೋದಿಲ್ಲ ಅಂತ ಜನ ಹೊರಗಡೆ ಮಾತಾಡ್ಕೊಳ್ತಾ ಇದ್ರು. ಆದರೆ ಇವನು ಶ್ರೀಮಂತಿಕೆಯಲ್ಲಿದ್ದರೂ ಸಹ ಸರಳ ಜೀವಿಯಾಗಿ ಸಿಂಪಲ್ ಆಗಿರಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಾನೆ.
ಒಂದು ದಿನ ಏನು ಮಾಡ್ದ, ಈ ಶ್ರೀಮಂತಿಕೆಯಿಂದ ಮೆರೆಯುವಂತಹ ಜನಗಳನ್ನೆಲ್ಲ ನೋಡ್ತಾ ಇದ್ನಲ್ಲ, ಇವರು ಯಾಕೆ ನನ್ನ ಥರ ಸಿಂಪಲ್ಲಾಗಿರಬಾರ್ದು, ಇವರು ಯಾಕೆ ಇಷ್ಟೊಂದು ದರ್ಬಾರ್ ಮಾಡ್ತಾರಲ್ಲ, ಯಾಕೆ ಇಷ್ಟೊಂದು ತೋರಿಕೆ ಮಾಡ್ಕೊಳ್ತಾರಲ್ಲ ಅಂತ ಹೇಳಿ ಪೇಟೆ ಬೀದಿನಲ್ಲಿ ಹೋಗ್ತಾ ಇದ್ದ. ಆ ಪೇಟೆ ಬೀದಿನಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿತ್ತು, ಒಡವೆ ಅಂಗಡಿಗಳು, ವಜ್ರದ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು. ಆ ಸಾಲಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ವ್ಯಾಪಾರಿಗಳು ನೋಡಿದ್ರು, ಏಯ್ ಸಾವುಕಾರ ಈ ರೋಡಲ್ಲಿ ಬರ್ತಾ ಇದ್ದಾನೆ, ಓ ನನ್ನ ಅಂಗಡಿ ಮುಂದೆ ಬಂದರೆ, ನನ್ನ ಅಂಗಡಿಗೆ ಬಂದರೆ ಏನೋ ಹೆಚ್ಚು ವ್ಯಾಪಾರ ಮಾಡ್ಬೋದು ಅಂತ ಹೇಳಿ ಅವರವರವರವರು ಎಲ್ಲರೂ ಕೂಡ ಆ ಸಾವುಕಾರನ ಕಡೆನೇ ನೋಡ್ತಾ ಇದ್ದಾರೆ. ಆ ಸಾವುಕಾರನಾದರೂ ಎಲ್ಲವನ್ನು ನೋಡ್ತಾನೆ, ಎಲ್ಲ ವಸ್ತುಗಳನ್ನು ನೋಡ್ತಾನೆ, ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡ್ತಾನೆ. ನೋಡ್ಕೊಂಡು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ, ಹಿಂದಕ್ಕೆ ಬರ್ತಾನೆ, ಹಿಂದಕ್ಕೆ ಹೋಗ್ತಾನೆ, ಮುಂದೆ ಹೋಗ್ತಾನೆ. ಆದರೆ ಯಾರ ಅಂಗಡಿಗೂ ಹೋಗಲ್ಲ, ಎಲ್ಲರಿಗೂ ಜಿಗುಪ್ಸೆ ಆಗುತ್ತೆ. ಡೈಲಿ ಬರ್ತಾನೆ, ಎಲ್ಲ ನೋಡ್ತಾನೆ, ಎಲ್ಲೂ ವ್ಯಾಪಾರ ಮಾಡಲ್ಲ. ಕೊನೆಗೊಬ್ಬರು ಕೇಳಿದ್ರಂತೆ, ಯಜಮಾನ್ರೆ ನಿಮ್ಮಲ್ಲಿ ಬೇಕಾದಷ್ಟು ಐಶ್ವರ್ಯ ಇದೆ, ದುಡ್ಡಿದೆ, ನೀವೇನೋ ಖರೀದಿ ಮಾಡ್ತೀರಾ ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ನಿರೀಕ್ಷೆಯಲ್ಲಿದ್ದಾರೆ, ನೀವೇನು ತೊಗೊಳಲ್ವಲ್ಲ, ನೀವು ಸುಮ್ಮನೆ ಓಡಾಡ್ತೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡಿಪ್ಪ ನಾನು ಏನು ತೊಗೊಳಕ್ಕೆ ಬಂದಿಲ್ಲ, ನಾನು ಇವನ್ನೆಲ್ಲವನ್ನು ನೋಡಿ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ, ಇವು ಯಾವೂ ಇಲ್ದಲೇ ಬದುಕೋದು ಹೆಂಗೆ ಅಂತ ಪ್ಲಾನ್ ಆಗ್ತಾ ಇದ್ದೀನಿ. ಏನನ್ನೂ ನಾನು ತಗೊಳ್ಳದಲೇ, ನನ್ನ ಜೀವನದಲ್ಲಿ ಬಳಕೆ ಮಾಡ್ದಲೇ ಹೆಂಗೆ ನಾವು ಸಿಂಪಲಾಗಿರಬೇಕು ಅನ್ನೋದ್ರ ಬಗ್ಗೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಅಂತಂದರೆ, ಇಲ್ಲಿ ಬೇಡ ಎಂಬುದು ಇದೆಯಲ್ಲ, ಇದೇ ವೈರಾಗ್ಯ. ಇದ್ದರೂ ಇಲ್ಲದಂತೆ ಇರೋದು ಇದಿರ್ತಲ್ಲ, ಅದು ನಿತ್ಯ ತೃಪ್ತಿ, ಸಂತೃಪ್ತಿ ಅಂತ ಹೇಳ್ತಾರೆ. ಬೇಕು ಅನ್ನೋದಕ್ಕೆ ಇತಿಮಿತಿನೇ ಇಲ್ಲ. ನಮ್ಮ ಶರಣರು ಈ ಒಂದಷ್ಟು ಜನ ದುರಾಸೆಯ ಜನ, ಅವರು ಸಾಮಾನ್ಯ ಮನುಷ್ಯರಿರ್ಬೋದು, ಅಧಿಕಾರಿಗಳಿರಬಹುದು, ಅಥವಾ ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರು ಇರಬಹುದು, ಅಥವಾ ಗುರುಸ್ಥಾನದಲ್ಲಿರೋರು ಇರಬಹುದು, ಇವರನ್ನೆಲ್ಲರನ್ನೂ ಕೂಡ ಬಹಳ ಚೆನ್ನಾಗಿ ಗಮನಿಸ್ತಾರೆ. ಗಮನಿಸಿ ಇವರುಗಳು ಕೂಡ ಆಸೆಗೆ ಒಳಗಾಗಿ, ಆಸೆಗಳಿಗೆ ಒಳಗಾಗಿ ಬೇಕಾದಷ್ಟು ಆಸ್ತಿ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಆಸ್ತಿಗೋಸ್ಕರ ಸುಳ್ಳು ಹೇಳ್ತಾರೆ ಅನ್ನುವಂಥದ್ದು ಈ ಶರಣರು ಮುಂದೆ ನಿರೀಕ್ಷೆ ಇಟ್ಕೊಂಡು ಕೆಲವು ವಚನಗಳನ್ನ ಬರಿತಾ ಹೋಗ್ತಾರೆ. ಅವರು ಎಷ್ಟು ಚೆನ್ನಾಗಿ ಗಮನಿಸ್ತಾರೆ ಅಂತಂತಂದರೆ, ಯಾವ ಯಾವ ಹೆಸರಿನಲ್ಲಿ ಯಾವ ರೀತಿ ಆಸ್ತಿಗೋಸ್ಕರ ಕಬಳಿಸ್ತಾರೆ, ಆಸ್ತಿಯನ್ನು ಕಬಳಿಸೋದಕ್ಕೆ ಇವರು ಪ್ಲಾನ್ ಆಗ್ತಾರೆ ಅನ್ನುವಂಥದ್ದನ್ನು ಸಹ ಕೆಲವು ವಚನಗಳಲ್ಲಿ ಅವರು ಬರುತ್ತಾರೆ. ಇವಕ್ಕೆ ಕಾಲಜ್ಞಾನ ವಚನಗಳು ಅಂತಲೂ ಸಹ ಹೇಳ್ಬೋದು. ಅಂದರೆ ಮುಂದೆ ಬರುವಂಥದ್ದನ್ನು ಈಗಲೇ ಅವರು ಬರ್ತಿರ್ತಾರಲ್ಲ, ಅದಕ್ಕೆ ಕಾಲಜ್ಞಾನದ ವಚನಗಳು ಅಂತಲೂ ಕೂಡ ಹೇಳಬಹುದು. ಇಲ್ಲಿ ನಮ್ಮ ಶಿವಭಕ್ತರಲ್ಲಿ ಯಾರು ಭಗವಂತನನ್ನು ಮಾತ್ರ ನಂಬಿರ್ತಾರೆ, ಭಗವಂತನನ್ನು ಬಿಟ್ಟು ಬೇರೆ ಏನನ್ನೂ ನಂಬೋದಿಲ್ಲಪ್ಪ ನಾನು, ಇಲ್ಲಿ ಇರೋದು ಎರಡೇ ಶಕ್ತಿ, ಒಂದು ಪರಮಾತ್ಮ, ಒಂದು ಜೀವಾತ್ಮ, ಇವೆರಡು ಬಿಟ್ಟರೆ ಇನ್ಯಾವ ಶಕ್ತಿ, ಯಾವ ದೆವ್ವ, ಭೂತ, ಗಾಳಿ, ಪಿಚಾಚಿ, ಇನ್ನೊಂದು ಯಾವ ಶಕ್ತಿನೂ ಇಲ್ಲ. ಎರಡೇ ಶಕ್ತಿ, ಅದು ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಜೀವಾತ್ಮ ವ್ಯಕ್ತಿ ಚೈತನ್ಯ, ಪರಮಾತ್ಮ ವಿಶ್ವ ಚೈತನ್ಯ. ಇವೆರಡು ಚೈತನ್ಯ, ಇವೆರಡು ಶಕ್ತಿಗಳು ಬಿಟ್ಟರೆ ಈ ಜಗತ್ತಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಯಾರು ನಂಬ್ಕೊಂಡಿರ್ತಾನಲ್ಲ ಅವನಿಗೆ ಶಿವಭಕ್ತ ಅಂತ ಕರೀತಾರೆ, ಅಂಥವರಿಗೆ ಶಿವಭಕ್ತ ಅಂತ ಕರೀತಾರೆ. ಆ ಶಿವಭಕ್ತ ಹೆಂಗಿರಬೇಕಪ್ಪ ಅಂತಂದರೆ, ಇವಾಗ ಮನೆಯಲ್ಲಿ ಯಾರೋ ಒಬ್ಬರು ಹಿರಿಯರು ಸತ್ತೋಗ್ತಾರೆ, ಬೇಕಾದಷ್ಟು ಆಸ್ತಿ ಮಾಡಿರ್ತಾರೆ ಅವರು, ಇವನೇನು ಮಾಡ್ತಾನೆ, ಆಸ್ತಿ ಮಾಡಿದಾರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ
ಅವರ ಸತ್ತ ಮೇಲೆ ಅವರ ಸಮಾಧಿಗೆ ಗದ್ದುಗೆಯನ್ನು ಕಟ್ತಾನೆ ಗದ್ದುಗೆಯನ್ನು ಕಟ್ತಾನೆ ಅದಕ್ಕೂ ಬೇಕಾದಷ್ಟು ಅಲಂಕಾರಗಳು ಮಾಡ್ತಾನೆ ಒಂದು ದೊಡ್ಡ ಗೋಪುರನೇ ಕಟ್ಟಿಸಿಬಿಡ್ತಾನೆ ಒಂದು ಮಾನ್ಯುಮೆಂಟ್ ತರ ಒಂದು ಸ್ಮಾರಕ ತರನೇ ಕಟ್ಟಿಸಿಬಿಡ್ತಾನೆ ಯಾಕೆ ಅಂತಂದ್ರೆ ನಮ್ಮ ತಾತ ಅಥವಾ ನಮ್ಮಪ್ಪ ಯಾಕೆ ಬೇಕಾದಷ್ಟು ಮಾಡಿದಾನೆ ಅದಕ್ಕೆ ಇರಲಿ ರೀ ಅವರು ಸಂಪಾದನೆ ಮಾಡಿದಾನೆ ಒಂದು ದೊಡ್ಡ ಸ್ಮಾರಕನೇ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾನೆ ಕಾರಣ ಏನಪ್ಪ ಅಂತಂದ್ರೆ ಈ ಆಸ್ತಿಯ ವಾರಸುದಾರ ನಾನು ಅಂತ ತೋರಿಸ್ಕೊಳ್ಳೋದಿಕ್ಕೆ ನೆಕ್ಸ್ಟ್ ವಾರಸುದಾರ ನಾನು ಈ ಪಿತ್ರಾಜಿತ ಸ್ವತ್ತ ಆಗಿಬಿಡುತ್ತೆ ಈಗ ಅವರ ತಂದೆ ಸತ್ರ ಅಥವಾ ಅವರ ತಾತ ಸತ್ರ ಅವರು ಬಿಟ್ಟು ಹೋಗಿರತಕ್ಕಂತ ಆಸ್ತಿ ಇದೆಯಲ್ಲ ಅದು ಇವನಿಗೆ ಪಿತ್ರಾರ್ಜಿತ ಸ್ವತ್ತ ಆಗಿಬಿಡುತ್ತದೆ ಈ ಪಿತ್ರಾರ್ಜಿತ ಸ್ವತ್ತ ಏನಿದೆಯಲ್ಲ ಇದಕ್ಕೆ ವಾರಸುದಾರ ನಾನು ಅನ್ನುವುದನ್ನ ತೋರಿಸ್ಕೊಳ್ಳೋದೇ ಆಗಿರ್ತದೆ ಆ ಸ್ಮಾರಕವನ್ನು ಕಟ್ಟೋದು ಅಥವಾ ಗದ್ದುಗೆಯನ್ನು ಕಟ್ಟೋದು ಈಗ ಮಠಗಳಲ್ಲೂ ಕೂಡ ಬಂದಿದೆ ಆ ಗದ್ದುಗೆಯನ್ನು ಕಟ್ಟೋದು ಆ ಗದ್ದುಗೆಯನ್ನು ಕಟ್ಟಿದ್ರೆ ನೆಕ್ಸ್ಟ್ ಅದರ ಮುಂದಿನ ವಾರಸುದಾರ ಯಾರು ಅಂತಕಂತದ್ದು ಪ್ರತಿಬಿಂಬಿಸುತ್ತೆ ಹಾಗೆ ಈ ಗದ್ದುಗೆಗಳನ್ನು ಕಟ್ಟೋದ್ರ ಮುಖಾಂತರ ಸ್ಮಾರಕಗಳನ್ನು ಕಟ್ಟೋದ್ರ ಮುಖಾಂತರ ವಾರಸುದಾರಿಕೆಯನ್ನು ಅಲ್ಲಿ ಪ್ರಕಟಣೆ ಮಾಡ್ತಾರೆ ಈ ಜಮೀನಿನ ಈ ಆಸ್ತಿಯ ಅಥವಾ ಈ ಕಟ್ಟಡದ ಈ ಸ್ವತ್ತಿನ ಮುಂದಿನ ಮಾಲೀಕ ನಾನು ಅನ್ನುವಂಥದ್ದು ಆದರೆ ಈ ಗದ್ದುಗೆಗಳನ್ನು ಸ್ಮಾರಕಗಳನ್ನು ಕಟ್ಟೋದು ಸರಿನಾ ಅಂತ ಹೇಳಿ ನಾವು ಪ್ರಶ್ನೆ ಹಾಕ್ಕೊಂಡಾಗ ನಮ್ಮ ಶರಣರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಇವೆಲ್ಲ ಕಟ್ಟಬಾರದು ಅಂತ ಹೇಳ್ತಾರೆ ಮನುಷ್ಯ ಸತ್ತ ಮೇಲೆ ಪಂಚಭೂತಗಳಲ್ಲಿ ವಿಲೀನ ಆದ ಮೇಲೆ ಅವನದು ಏನೂ ಗುರುತೇ ಇರಬಾರದು ಅಂತ ಹೇಳ್ತಾರೆ ಅಂದರೆ ಏನು ಗದ್ದುಗೆಗಳನ್ನು ಕಟ್ಟಂಗಿಲ್ಲ ಮಣ್ಣಲ್ಲಿ ಹಾಕಿಬಿಟ್ಟು ಬಂದರು ಅಂತಂದರೆ ಮುಗೀತು ಅವನಿಗೇನೋ ಒಂದು ಕರ್ಮಾದಿಗಳೇನೋ ಇರ್ತದೆ ತಿಥಿ ಮಾಡೋದು ಅಥವಾ ವೈಕುಂಠ ಸಮಾರಾಧನೆ ಮಾಡೋದು ಇವೇನೋ ಶಿವಗಣಾರಾಧನೆ ಮಾಡೋದು ಏನೋ ಒಂದು ಇರ್ತದೆ ಅಷ್ಟು ಮಾಡಿದ್ರೆ ಮುಗ್ದೋಯ್ತು ಅವನ ಸತ್ತ ಯಾರೇ ಆಗಲಿ ಸತ್ತ ಮೇಲೆ ಅವಂದು ಅಂತ ಯಾವುದು ಸ್ಮಾರಕಗಳು ಗದ್ದುಗೆಗಳು ಇರಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರಲ್ಲಿ ಕಾಡ ಸಿದ್ದೇಶ್ವರ ಅಂತ ಹೇಳಿಬಿಟ್ಟು ಶರಣರೊಬ್ಬರು ಬರ್ತಾರೆ ನಮ್ಮ 12ನೇ ಶತಮಾನದಲ್ಲಿ ಕಾಡ ಸಿದ್ದೇಶ್ವರ ಅಂತಕ್ಕಂತ ಒಬ್ಬ ಶರಣರು ಬರ್ತಾರೆ ಅವರು ಒಂದು ವಚನದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ ಇವು ಶಿವಶರಣರಾಗಿರ್ತಕ್ಕಂಥವ್ರು ಶಿವಭಕ್ತರಾಗಿರ್ತಕ್ಕಂಥವ್ರು ಇಂಥ ಗದ್ದಿಗೆ ಪೂಜೆ ಆಗಲಿ ಅಥವಾ ಕಟ್ಟಿಗೆ ಪೂಜೆ ಆಗಲಿ ಹಿರಿಯರ ಸ್ಮಾರಕಗಳಾಗಲಿ ಅಥವಾ ನಮ್ಮ ಅಜ್ಜ ನಮ್ಮ ತಾತ ನಮ್ಮ ಸ್ವಾಮೀಜಿ ನಮ್ಮ ಮುಂದಿನ ಸ್ವಾಮೀಜಿ ಇದನ್ನು ಮೆಟ್ತಾ ಇದ್ರು ಅಂತ ಹೇಳಿಬಿಟ್ಟು ಹಾವಿಗೆ ಹಾವಿಗೆ ಅಂತಂದರೆ ಕಾಲಿಗೆ ಹಾಕ್ತಕ್ಕಂಥ ಮರದ ಚಪ್ಪಲಿ ಆ ಪಾದುಕೆ ಅಂತ ಹೇಳ್ತಾರೆ ಆ ಪಾದುಕೆಗಳಾಗಲಿ ಬೆಳ್ಳಿ ಕಟ್ಟಿಗೆ ಓ ನಮ್ಮ ಯಜಮ ನಮ್ಮ ನಮ್ಮ ತಾತ ದೊಡ್ಡ ಪಟೇಲ ಆಗಿದ್ದ ಅಥವಾ ಚೇರ್ಮನ್ ಆಗಿದ್ದ ಅಥವಾ ಅಮಲ್ದಾರ್ ಆಗಿದ್ದ ಏನೋ ಒಂದು ಆಗಿದ್ದ ಅವನು ಈ ಕೋಲನ್ನೇ ಹಿಡ್ಕೊಂಡು ಓಡಾಡ್ತಿದ್ದ ಅಂತ ಹೇಳಿ ಆ ಕಟ್ಟಿಗೆಯನ್ನು ತೋರಿಸೋದು ಅಥವಾ ಬೆಳ್ಳಿನಲ್ಲಿ ಮಾಡಿರತಕ್ಕಂಥ ಕಟ್ಟಿಗೆಗಳು ಇರ್ತಿದ್ವು ಆವಾಗ ಕೋಲ್ ಥರ ಅದನ್ನು ತೋರಿಸೋದು ಅಥವಾ ಇನ್ಯಾರೋ ಒಬ್ಬ ಸ್ವಾಮೀಜಿನೋ ಅಥವಾ ತುಂಬ ಹೆಸರು ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಕುಟುಂಬದಲ್ಲಿದ್ದು ಸತ್ತರೆ ಅವರಿಗೆ ಕೆಲವರಿಗೆ ಜಡೆ ಕಟ್ಕೊಂಡಿರ್ತದೆ ಕೂದಲು ಜಡೆ ಕಟ್ಕೊಂಡಿರ್ತದೆ ಅವರು ಸತ್ರು ಕೂಡ ಆ ಕೂದಲನ್ನ ಇಟ್ಕೊಂಡಿರ್ತಾರೆ ನೋಡ್ರಿ ಓ ನಮ್ಮ ವಂಶಸ್ಥರದು ನಮ್ಮ ಪಿತ್ರಾಜಿತರದು ನಮ್ಮ ಪುರಪಿತ್ರರು ಹಾಗೇಗೆ ಅಂತ ಏನೋ ಒಂದು ಹೇಳ್ಕೊಂಡು ಆ ಕೂದಲನ್ನು ಸಹ ಇಟ್ಕೊಂಡಿರ್ತಾರೆ ನಮ್ಮ ಶರಣರು ಹೇಳ್ತಾರೆ ಇವು ಯಾವನ್ನೂ ಕೂಡ ನೀವು ವಾರಸುದಾರಿಕೆ ತೋರಿಸ್ಕೊಳ್ಳೋದಿಕ್ಕೆ ಇವು ಯಾವನ್ನು ಕೂಡ ಇಟ್ಕೊಳ್ಬಾರ್ದು ಇವು ಯಾವನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಕಾಡಸಿದ್ದೇಶ್ವರರು ಹೇಳ್ತಾ ಇದ್ದಾರೆ ನಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಕೊನೆಗೆ ಅವ್ರು ಏನು ಹೇಳ್ತಾರೆ ಇವರ ಯಾರನ್ನು ಕೂಡ ಹಿರಿಯರನ್ನು ಪೂಜಿಸಲೇಬಾರ್ದು ಅಂತ ಹೇಳ್ತಾರೆ ಹಿರಿಯರನ್ನು ಪೂಜಿಸಬಾರ್ದು ಅಂತ ಹೇಳ್ತಾರೆ ಹಿರಿಯರನ್ನು ಪೂಜಿಸಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಾವು ಹಿರಿಯರನ್ನೇ ಪೂಜೆ ಮಾಡಿಕೊಂಡು ಬಂದರೆ ನಮ್ಮ ಭಕ್ತಿ ಡೈವರ್ಟ್ ಆಗಿಬಿಡ್ತದೆ ನಮ್ಮ ಭಕ್ತಿ ಡೈವರ್ಟ್ ಆಗಿ ದೇವ್ರ ಕಡೆಗೆ ಹೋಗೋದಿಲ್ಲ ಆ ದೇವರಿಗೆ ಕೊಡಬೇಕಾಗಿರ್ತಕ್ಕಂಥ ಭಕ್ತಿಯ ಪಾಲು ಡೈವರ್ಟ್ ಆಗಿಬಿಡುತ್ತೆ ಹೀಗಾಗಿ ನಾವು ಯಾರು ಸೃಷ್ಟಿಯ ಕರ್ತ ಅವರಿಗೆ ಈ ಭೂಮಿಯ ಮೇಲೆ ಜನ್ಮ ಕೊಟ್ಟಿದ್ದ ಮತ್ತು ಅವರನ್ನು
ಕರ್ಕೊಂಡ, ಅವನಿಗೆ ಮಾತ್ರ ನಮ್ಮ ಭಕ್ತಿಯ ಮೀಸಲು ಇರಬೇಕೇ ಹೊರತು ಇನ್ನು ಆ ಭಕ್ತಿಯಲ್ಲಿ ಇನ್ನು ಯಾರಿಗೂ ಪಾಲು ಇರಕೂಡದು ಅಂತಕ್ಕಂಥದ್ದು ನಮ್ಮ ಶರಣರ ಸ್ಪಷ್ಟ ನಿಲುವು ಮತ್ತು ಸ್ಪಷ್ಟ ಆದೇಶ. ಹೀಗಾಗಿ ಹಿರಿಯರೆಂದು ಪೂಜಿಸುವರು, ಹಿರಿಯರನ್ನು ಇವರು ದೇವರುಗಳು ದೇವರ ಪಟ್ಟಕ್ಕೆ ನಿಲ್ಲಿಸಿ ಹಿರಿಯರನ್ನು ಪೂಜಿಸುವರು, ಇದು ಸರಿಯಿಲ್ಲ ಎನ್ನುವತಕ್ಕಂಥ ಮಾತನ್ನು ಇಲ್ಲಿ ಕಾಡು ಸಿದ್ದೇಶ್ವರರು ಹೇಳ್ತಾ ಇದ್ದಾರೆ. ಹೀಗೆ ಹಿರಿಯರನ್ನು ಪೂಜಿಸುವವರು ಶಿವಭಕ್ತರಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಸತ್ತ ತಂದೆ ತಾಯಿಗಳ ಹೆಸರು ತಮ್ಮ ಪುತ್ರರಿಗೆ ಇಟ್ಟು ಪರರಿಗೆ ತಮ್ಮ ಹಿರಿಯರು ಗಳಿಸಿದ ಮಠಮಾನ್ಯವೆಂದು ಹೋರಾಡಿ ತಗಾದೆಯನ್ನು ತೆಗೆದು ಕೋರ್ಟ್ ಕಚೇರಿಯನ್ನು ಹತ್ತಿ ಕೊನೆಗೆ ಸರ್ಕಾರಕ್ಕಾದರೂ ಮೋಸ ಮಾಡಿ ಆ ಒಂದು ಆಸ್ತಿಯನ್ನು ಆ ಮಠಮಾನ್ಯಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ. ಇದು ಮುಂದೆ ಹಾಕ್ತಕ್ಕಂಥದ್ದನ್ನು 12ನೇ ಶತಮಾನದಲ್ಲೇ ಶರಣರು ಹೇಳಿಬಿಟ್ಟಿದ್ದಾರೆ. ಹೆಂಗೆ ಆ ಹಿರಿಯರ ಹೆಸರುಗಳನ್ನು ಈಗಿನ ಮಕ್ಕಳಿಗೆ ಇಕ್ಕೋದ್ರ ಮುಖಾಂತರ ಅಥವಾ ಅವ್ರದ್ದು ಯಾವುದೋ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳನ್ನು ಪೂಜೆ ಮಾಡೋದ್ರ ಮುಖಾಂತರ ಅವರ ಆಸ್ತಿಯ ಮೇಲೆ ಕ್ಲೈಮ್ ಮಾಡೋದು. ಇವಾಗಂತೂ ಬಿಡಿ, ಮಠಮಾನ್ಯಗಳಿಗೆ ರಕ್ತ ಸಂಬಂಧಿಗಳೇ ಹೆಚ್ಚು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿಲ್ಲ, ಅವತ್ತಿನ ಹೇಳಿಬಿಟ್ಟಿದ್ದಾರೆ. ಮಠಮಾನ್ಯವೆಂದು ಹೋರಾಡಿ ತಗಾದೆಯನ್ನು ತೆಗೆದು ಗಲಾಟೆಗಳನ್ನು ಮಾಡಿಕೊಂಡು ಕೊನೆಗೆ ಸರ್ಕಾರಕ್ಕೂ ಕೂಡ ಮೋಸ ಮಾಡಿ ಇವರು ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ ಮಾಡುವಂತಹ ವ್ಯಕ್ತಿಗಳು ಮುಂದೆ ಬರ್ತಾರೆ ಅನ್ನುವಂಥ ಮಾತನ್ನು ಕಾಡಸಿದ್ದೇಶ್ವರರು ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಕಾರನೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನಾದ್ರೂ ಸೃಷ್ಟಿ ಮಾಡಿ ನಾನು ಈ ಆಸ್ತಿಯ ವಾರಸುದಾರ, ಈ ಮಠದ ವಾರಸುದಾರ ಅನ್ನುವಂಥದ್ದಕ್ಕೆ ಏನು ಬೇಕೋ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿ ಇವರು ಮುಂದೆ ಬರ್ತಾರೆ, ಮಠಮಾನ್ಯಗಳಿಗೂ ಬರ್ತಾರೆ ಅಂತಂದಾಗ ಇವ್ರು ಬಂದಿದೆ. ರಕ್ತ ಸಂಬಂಧಿಗಳನ್ನೇ ಮಾಡ್ತಾ ಇದ್ದಾರೆ. ಒಬ್ಬ ಸ್ವಾಮೀಜಿ ಮರಿ ಮಾಡಬೇಕಾದ್ರೆ, ಮುಂದಿನ ಅವರ ಉತ್ತರಾಧಿಕಾರಿ ಮಾಡಬೇಕಾದ್ರೆ ಮೊದಲನೇ ಪ್ರಾಶಸ್ತ್ಯ ಯಾರಿಗೆ ಕೊಡ್ತಾರೆ ಅಂತಂದರೆ, ನಮ್ಮ ಸಂಬಂಧದಲ್ಲಿ ಯಾರಾದ್ರೂ ಕಾವಿ ಬಟ್ಟೆ ಹಾಕ್ಕೊಳ್ಳೋರು ಇದ್ದಾರಾ ಅಥವಾ ಹಾಕಿಕೊಂಡಿದ್ದಾರಾ ಅಂತ ಹೇಳಿ ನೋಡಿನೇ ಎಲ್ಲ ರಕ್ತ ಸಂಬಂಧಿಗಳನ್ನೇ ತಂದಿಟ್ಕೊಂಡು ಮುಂದಿನ ಪರಂಪರೆ ಅದೇ ಕುಟುಂಬಕ್ಕೆ ಇರಬೇಕು ಆ ಮಠದಾಸ್ತಿಯೆಲ್ಲ. ಆ ರೀತಿ ಒಂದು ಕಡೆ ನೋಡ್ಕೊಳ್ಳೋದಾದರೆ ಹಿಂದೆ ರಾಜರ ಕಾಲದಲ್ಲೂ ಸಹ ಇತ್ತು. ರಾಜರ ಕಾಲದಲ್ಲಿ ಏನಾದರೂ ರಾಜ ಅನಿರೀಕ್ಷಿತ ಯಾವುದೋ ಯುದ್ಧದಲ್ಲಿ ಸತ್ತು ಹೋದರೆ, ಆ ಸತ್ತೋದಂಥ ಸಂದರ್ಭದಲ್ಲಿ ರಾಜನ ಹೆಂಡತಿ ಗರ್ಭಿಣಿಯಾಗಿದ್ದರೆ ಅವನಿಗೆ ಹುಟ್ಟ ಮಗು ಬಂದು ಈ ರಾಜ್ಯದ ವಾರಸುದಾರಿಕೆ ತೊಗೊಂಡ್ಬಿಡ್ತಾನೆ ಅಂಥೇಳಿ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. ಏನಪ್ಪ ಅಂತಂದರೆ ಸತಿಸಹಗಮನ ಅಂತ. ಆ ಸತಿಸಹಗಮನ ಏನು ಅಂತಂದರೆ, ಗಂಡ ಸತ್ತರೆ ಹೆಂಡ್ದೂ ಕೂಡ ಬೆಂಕಿಲಿ ಬಿದ್ದು ಸತ್ತೋಗ್ಬಿಡಬೇಕು. ಯಾಕೆ ಅಂದರೆ ಆಕೆ ಗರ್ಭಿಣಿ, ಅವನ ಮಗ ಹುಟ್ಟುವಂಥ ಮಗ ಇದಕ್ಕೆ ವಾರಸ್ದಾರರಾಗ್ತಾನೆ ಅನ್ನುವಂಥ ಕುತಂತ್ರ. ಯಾರೋ ಇದಕ್ಕೆ ಅದನ್ನು ಈಗಲೇ ಸದ್ಯಕ್ಕೆ ಹೋಗಿ ಸೀಟ್ ಮೇಲೆ ಕೂತ್ಕೊಂಡ್ಬಿಡಬೇಕು ಅಂತ ಇದು ಒಂದು ವ್ಯವಸ್ಥೆ. ಹೀಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಸಹ ಆಸೆ ದುರಾಸೆ ಆ ಆಸ್ತಿಗಳನ್ನು ಕಬಳಿಸುವಂತಹ ಸಂಚುಗಳು ಏನೋ ಒಂದು ರೀತಿ ರಕ್ತಗತವಾಗಿ ಬಂದಿರುವ ರೀತಿಯಲ್ಲಿ ಈ ಜನ ಕ್ಲೈಮ್ ಮಾಡ್ತಾರೆ, ಪ್ರಾಪರ್ಟಿಗಳನ್ನು ಕ್ಲೈಮ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಕಾಡಸಿದ್ದೇಶ್ವರರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ನಿಮ್ಮ ಇಂಥವ್ರಿಗೆ ಈ ಎಲ್ಲವನ್ನೂ ಇವರು ಮಾರ್ಕೊಂಡಾದ್ರೂ ಸರಿ, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಾದ್ರೂ ಸರಿ, ಆ ಆಸ್ತಿಗಳನ್ನು ವಶಕ್ಕೆ ತಗೊಳ್ಬೇಕು, ಅದಕ್ಕೆ ನಾನು ವಾರಸ್ದಾರರಾಗಬೇಕು, ನಾನು ಅದಕ್ಕೆ ಮಾಲೀಕನಾಗಬೇಕು ಅನ್ನುವಂತಹ ಯಾರೇ ವ್ಯಕ್ತಿ ಇರಲಿ, ಅದು ಗುರು ಪರಂಪರೆಯಿಂದ ಬಂದಂತಹ ಗುರುಗಳಿರಲಿ, ಸ್ವಾಮೀಜಿಗಳಿರಲಿ, ಅಥವಾ ಸಾಮಾನ್ಯ ಭಕ್ತರಿರಲಿ, ಅಥವಾ ಶಿವಶರಣರಿರಲಿ, ಶಿವಭಕ್ತರು ಯಾರೇ ಆದ್ರೂ ಸರಿ, ಇಂಥವರು ಇದ್ದರೆ ಇವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ನಿಮ್ಮ ಶರಣರು ತಮ್ಮ ಪಾದರಕ್ಷೆಯಿಂದ ಒಡೆಯದೇ ಮಾಡ್ತಾರೆ ಅಂತ ಹೇಳ್ತಾರೆ. ಇಂಥವರಿಗೆ ನೀವು ಪಾದರಕ್ಷೆಯಲ್ಲಿ ಒಡೀರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅವರ ಕಿತನಾಮ ಕಾಡಿನೊಳಗಾದ ಶಂಕರಪ್ರಿಯ
ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಎಂಬುದಾಗಿ ಅವರದು ಅಂಕಿತನಾಮ. ಇಂತಹ ಶರಣರದು ನಮಗೆ ಹೆಚ್ಚೆಚ್ಚು ವಚನಗಳು ಸಿಗಲ್ಲ, ಅಲ್ಲೊಂದು ಸಿಗ್ತವೆ. ನಾವು ಇದುವರೆಗೂ ಬಳಕೆಗೆ ಬರದೇ ಇರತಕ್ಕಂಥ ಇಂಥ ಕಾಡು ಸಿದ್ದೇಶ್ವರರ ವಚನಗಳು ಬೆಳಕಿಗೆ ಜನಗಳಿಗೆ ಪರಿಚಯ ಇಲ್ಲದೇ ಇರತಕ್ಕಂಥ ಇಂಥ ವಚನಕಾರರ ವಚನಗಳನ್ನು ನಾವು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈಗ ನಮಗೆ ಸಾಮಾನ್ಯವಾಗಿ ಈ ಹೊರಗಡೆ ಜಗತ್ತಿನ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ, ಶರಣರು ಅಂತಂದರೆ ಅದೇ ರೀ, ಒಂದು ಹತ್ತು ಜನ ಇರ್ಬೋದಲ್ಲವ್ರ ನಿಮ್ಮ ಶರಣರು ಅಂತ ಕೇಳ್ತಾರೆ. ನಮಗೆ ಕೇಳ್ತಾರೆ, ನೀವು ಹೆಂಗೆ ಟಿ ವಿ ನಡೆಸ್ತೀರಿ, ಒಂದು 7-8 ಜನ ಇಟ್ಕೊಂಡು ಹೆಂಗ್ರಿ ನಡೆಸ್ತೀರಾ ಅಂತ ಕೇಳ್ತಾರೆ. ಅವ್ರಿಗೆ ಈ ವಚನ ಸಾಹಿತ್ಯ ಎಷ್ಟು ದೊಡ್ಡ ಭಂಡಾರ ಇದೆ ಅಂತಲೇ ಗೊತ್ತಿಲ್ಲ. 770 ಅಮರಗಣಗಳಿದ್ದಾರೆ ಅಂತಲೇ ಗೊತ್ತಿಲ್ಲ. ಈ ದೊಡ್ಡ ವಚನ ಸಾಹಿತ್ಯ ಸಂಪುಟ 10 ತಲೆಮಾರು ಹೋದ್ರೂ ಸಹ ಸವಿಯಲ್ಲ, ಅಷ್ಟು ಈ ನಿಧಿ, ಈ ಸಂಪತ್ತು, ಈ ಸಾಹಿತ್ಯ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಅವ್ರು ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಮಡಿವಾಳ ಮಾಚಿದೇವ, ಅಕ್ಕ ನಾಗಮ್ಮ ಇಷ್ಟೇ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದರಿಂದ ಆಚೆ ಬೇಕಾದಷ್ಟು ಬೆಳಕಿಗೆ ಬರ್ತಾ ಇರತಕ್ಕಂಥ ಕಾಯಕ ಶರಣರು ಇದ್ದಾರೆ ಅನ್ನುವಂಥದ್ದನ್ನು ಜಗತ್ತಿಗೆ ಇವತ್ತು ಬಸವ ಟಿ ವಿ ಮುಖಾಂತರ ತೋರಿಸ್ಬೇಕಾಗಿದೆ. ಇದೇ ಕಾಡು ಸಿದ್ದೇಶ್ವರರು ಈ ಉಪವಾಸ ಮತ್ತು ಜಾಗರಣೆ, ಈ ತಪಸ್ಸು, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಚನವನ್ನು ಕೊಡ್ತಾರೆ. ಉಪವಾಸ, ಜಾಗರಣೆ, ಈ ತಪಸ್ಸು, ಇದರಿಂದ ಏನಾದರೂ ನಮಗೆ ಮುಕ್ತಿ ಸಿಗುತ್ತಾ? ಕೆಲವರು ಉಪವಾಸ ಮಾಡ್ತಾರೆ, ಇಲ್ದಿದ್ದೆಲ್ಲ ಆಚರಣೆಗಳನ್ನ ಮಾಡಿ ಉಪವಾಸಗಳು ಮಾಡಿ ದೇಹವನ್ನು ದಂಡಿಸ್ತಾರೆ. ಇನ್ನು ಕೆಲವರು ಜಾಗರಣೆ ಮಾಡ್ತಾರೆ, ಮತ್ತು ಕೆಲವರು ಈ ಸಣ್ಣ ಪುಟ್ಟ ಅವರಷ್ಟಕ್ಕೆ ಅವರೇ ಒಂದಷ್ಟು ನಿಯಮಗಳನ್ನ ಹಾಕ್ಕೊಂಡು ವ್ರತ, ನಿಯಮ, ತಪಸ್ಸು, ಅದು ಇದು ಅಂತ ಮಾಡ್ತಾರೆ. ಇದರಿಂದ ಮುಕ್ತಿ ಸಿಗುತ್ತಾ? ದೇವರು ನಮಗೆ ಒಲಿತಾನಾ? ಇವಾಗ ನಾನು ಅಸ್ಕೊಂಡಿದ್ದು ದೇವ್ರಿಗೆ ಒಪ್ಪಿಸ್ತೀನಿ ಅಂತಂದರೆ, ದೇವ್ರು ಮೆಚ್ಚಿಸ್ತೀನಿ ಅಂತಂದರೆ, ದೇವ್ರು ಮೆಚ್ಕೋತಾನಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ, ದೊಡ್ಡ ಪ್ರಶ್ನೆ. ಉಪವಾಸ ಮಾಡೋರಿಗೆ ಸಾಮಾನ್ಯವಾಗಿ ಕೇಳ್ತೀವಿ, ಏನಂತ, ಯಾಕಪ್ಪ ಉಪವಾಸ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ದೇವ್ರಿಗೆ, ದೇವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಈಗ ದೇವ್ರನ್ನ ಕೇಳ್ತೀವಿ, ಏನಪ್ಪ ಈತ ಉಪವಾಸ ಮಾಡ್ತಾ ಇದ್ದೀನಿ ನಿನ್ನ ಮೆಚ್ಚಿಸ್ಕೊಳ್ಳೋಕ್ಕೆ, ನಿನ್ನ ಮೆಚ್ಕೊತೀಯಾ ಅಂತ ದೇವ್ರನ್ನ ಕೇಳ್ತೀವಿ ಅಂತ ಇಟ್ಕೊಳ್ಳಿ. ದೇವ್ರೇನು ಹೇಳ್ಬೋದು, ದೇವ್ರೇನು ಹೇಳ್ಬೋದು? ಇಲ್ಲ ಅಂತೆಲ್ಲ ಹೇಳ್ತಾನೆ. ಇಲ್ಲ, ಅವನು ನನ್ನ ಮಗ, ನನ್ನ ಮಗ ಉಪವಾಸ ಇರೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಮಗನ ನಾನು ಉಪವಾಸ ಇಡಂಗಿದ್ದಿದ್ರೆ ನಾನು ಇಷ್ಟೆಲ್ಲ ಸೃಷ್ಟಿನಲ್ಲಿ ವಸ್ತುಗಳನ್ನು ನಾನು ಇಡ್ತಾ ಇರಲಿಲ್ಲ. ನನ್ನ ಮಕ್ಕಳು ಯಾರೂ ಉಪವಾಸ ಇರಬಾರ್ದು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂಥೇಳಿನೇ ದವಸ ಧಾನ್ಯ, ಹಣ್ಣು, ಹಂಪಲು, ತರಕಾರಿಗಳನ್ನು ಎಲ್ಲವನ್ನು ಕೂಡ ನಾನು ಇಲ್ಲಿ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ದೇವರಿಗೆ ಉಪವಾಸ ಮಾಡೋದು ಇಷ್ಟ ಇಲ್ಲ, ಇವರು ಉಪವಾಸ ಮಾಡಿ ದೇವರನ್ನು ಒಪ್ಪಿಸ್ತೀವಿ ಅನ್ನುವಂಥದ್ದು ಎಷ್ಟು ಮಾತ್ರ ಸರಿ? ಇದು ಒಂದು ಅಜ್ಞಾನವೇ ಸರಿ. ಉಪವಾಸ ಮಾಡೋದ್ರಿಂದ ದೇವರನ್ನು ಒಪ್ಪಿಸ್ತೀವಿ ಅನ್ನೋದು ಸುಳ್ಳು. ಉಪವಾಸ ಮಾಡೋದಿದ್ದರೆ ಹೆಂಗೆ ಮಾಡಬೇಕು? ಆರೋಗ್ಯಕ್ಕೋಸ್ಕರ ಮಾಡಬೇಕು. ಆರೋಗ್ಯಕ್ಕೋಸ್ಕರ ಮಾಡುವಂಥದ್ದು ಅಗತ್ಯ ಇದ್ದರೆ ಅದು ಸುಮ್ಮನೇನೂ ಅಲ್ಲ. ವೈದ್ಯರು ಹೇಳಬೇಕು, ಡಾಕ್ಟ್ರುಗಳು ಹೇಳಬೇಕು, ಅಥವಾ ನೀವೇ ಆರೋಗ್ಯಕ್ಕೋಸ್ಕರ ನಾನು ಉಪವಾಸ ಮಾಡ್ತೀನಿ ಅಂತಂದರೆ ಅದೇನು ತಪ್ಪಿಲ್ಲ. ಆದರೆ ದೇವರನ್ನೇ ಮೆಚ್ಚಿಸೋದಕ್ಕೋಸ್ಕರ, ದೇವರ ಹೆಸರಿನಲ್ಲಿ ಅಥವಾ ಯಾವುದೋ ಒಂದು ವ್ರತ ನಿಯಮಗಳ ಹೆಸರಿನಲ್ಲಿ ಉಪವಾಸ ಮಾಡೋದನ್ನು ನಮ್ಮ ಕಾಡ ಸಿದ್ದೇಶ್ವರರು ಒಪ್ತಾ ಇಲ್ಲ. ನಮ್ಮ ಶರಣರು ಕೂಡ ಸುಮಾರು ವಚನಗಳಲ್ಲಿ ಹೇಳ್ತಾರೆ ಉಪವಾಸ ಬೇಡ ಅಂತೆ. ಉಪವಾಸ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ಶರಣರು ಕೊಡುವಂತಹ ಒಂದು ಎಕ್ಸ್ಪ್ಲನೇಷನ್ ಏನಪ್ಪ ಅಂತಂದರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ಯಾರ ಹತ್ತಿರ ಇರುವುದು? ಪರಮಾತ್ಮನಿಗೆ ಸಮೀಪವಾಗಿರುವುದು ಉಪ ವಾಸ, ಪರಮಾತ್ಮನಿಗೆ ಹತ್ತಿರವಾಗಿರುವುದು, ನಮ್ಮ ಮನಸ್ಸನ್ನು ಪರಮಾತ್ಮನ ಜೊತೆ ಜೋಡಿಸೋದು, ಅವನನ್ನು ನಾನು ಹತ್ತಿರವಾಗಿ ತಗೊಳ್ಳೋದು ಅಥವಾ ನಾನು ಪರಮಾತ್ಮನಿಗೆ ಹತ್ತಿರ ಆಗೋದು ಅನ್ನೋದಕ್ಕೆ ಉಪವಾಸ ಅಂತ ಕಂಡುಬಿಟ್ಟು ಹೇಳ್ತಾರೆ. ಇಲ್ಲಿ ಶರಣರು ಹೇಳ್ತಾರೆ, ದಿನಚರಿ ನಿಮ್ಮದು ಸ್ಟಾರ್ಟ್ ಆಗುತ್ತಪ್ಪ, ದಿನಚರಿ ಮಾಸದೊಳಗೆ, ಒಂದು ಮಾಸ ಅಂತ ತಿಳ್ಕೊಳ್ಳೋಣ, ಅದರಲ್ಲಿ
ವಾರಗಳು ಏಳು ದಿನ ಬರ್ತದೆ ಒಂದು ವಾರಕ್ಕೆ ಮತ್ತು ಒಂದು ತಿಂಗಳಿಗೆ ಮೂವತ್ತು ದಿನ ವಾರಕ್ಕೆ ಏಳು ದಿನ ಅದರೊಳಗಡೆ ಸೋಮವಾರ ಉಪವಾಸ ಮಾಡಬೇಕು ಅಂತಾರೆ ಶ್ರಾವಣ ಸೋಮವಾರ ಉಪವಾಸ ಮಾಡಬೇಕು ಅಂತಾರೆ ಚತುರ್ದಶಿ ದಿನದಂದು ಉಪವಾಸ ಮಹಾಶ್ರೇಷ್ಠ ಅಂತಾರೆ ರಾತ್ರಿ ಜಾಗರಣೆ ಮಾಡಬೇಕು ಅಂತಾರೆ ಇಂತಿ ವಾರ ಮಾಸ ತಿಥಿಗಳಲ್ಲಿ ಅನ್ನ ಉದಕವ ತೊರೆದು ಅನ್ನ ನೀರನ್ನು ಬಿಟ್ಟು ಉಪವಾಸವ ಮಾಡಿ ಆತ್ಮವ ಬಳಲಿಸಿ ತನುವ ಒಣಗಿಸಿ ಈ ಶರೀರವನ್ನು ಒಣಗಿಸಿ ನೀವು ವ್ರತವನ್ನು ಆಚರಿಸಿದರೆ ಅದು ನಿಮ್ಮ ಆತ್ಮದ್ರೋಹ ಅಂತಾರೆ ನಮ್ಮ ಶರಣರು ಕಾಡಸಿದ್ದೇಶ್ವರಿಲಿ ಅದು ಆತ್ಮದ್ರೋಹ ನಿಮಗೆ ಈ ಥರ ಮಾಡೋದ್ರಿಂದ ನಿಮಗೆ ಆ ದೇವರು ನಿಮಗೆ ಶಿಕ್ಷೆನೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಹೆಂಗಿದು ಇದು ಉಲ್ಟಾ ಹೊಡಿತಾ ಇತ್ತಲ್ಲ ಈ ಆನ್ಸರು ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಕಷ್ಟ ಬಿದ್ದರೆ ದೇವ್ರಿಗೆ ಇಷ್ಟ ಆಗಲ್ಲ ಅಂದರೆ ಹೇಗೆ ನೋಡಿ ಇದಕ್ಕೆ ಒಂದು ಸಣ್ಣ ನಾವು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಈ ಶರೀರ ಪರಮಾತ್ಮನು ನೀಡಿರ್ತಕ್ಕಂಥ ಕಾಯಪ್ರಸಾದ ಅಂತ ಹೇಳ್ತಾರೆ ಕಾಯಪ್ರಸಾದ ಅಂದರೆ ಈ ಶರೀರವನ್ನು ಪರಮಾತ್ಮ ನಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾನೆ ಅಂತ ಅದನ್ನು ನಾವು ಯಾವ ಕಾರಣಕ್ಕೂ ಉಪವಾಸ ಮಾಡಿಸಬಾರದು ಉಪವಾಸ ಮಾಡಲಾಗದು ಉಪವಾಸ ಮಾಡಿದಲ್ಲಿ ಪ್ರಯೋಜನವಿಲ್ಲ ಅದು ಯಾವ ರೀತಿ ಅಂತಂದರೆ ಹೆಂಗೆ ಮಾಡಬೇಕು ಉಪವಾಸ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಉಂಡು ಹುಟ್ಟು ಲಿಂಗವ ಪೂಜಿಸಬೇಕು ಹೊಟ್ಟೆ ತುಂಬ ಊಟ ಮಾಡು ಒಳ್ಳೆ ಬಟ್ಟೆ ಹಾಕೋ ಲಿಂಗನ ಪೂಜೆ ಮಾಡು ಅಂದರೆ ದೇವರನ್ನು ನೆನೆಸ್ಕೋ ಪೂಜೆ ಮಾಡು ಶಿವಯೋಗ ಮಾಡು ಧ್ಯಾನ ಮಾಡು ಮತ್ತೆ ಹೇಳ್ತಾರೆ ಉಣಿಸಿ ಉಡಿಸಿ ಜಂಗಮಾರ್ಚನೆಯ ಮಾಡು ನೀನು ಊಟ ಮಾಡು ನಾಲ್ಕು ಜನಕ್ಕೆ ಊಟ ಮಾಡಿಸು ನೀನು ಹುಟ್ಕೋ ಇನ್ನೊಂದು ಜನಕ್ಕೆ ಅಗತ್ಯ ಇರೋರಿಗೆ ಉಡಿಸು ಬಟ್ಟೆ ದಾನವನ್ನು ಮಾಡು ಅನ್ನದಾನವನ್ನು ಮಾಡು ನಿನ್ನಲ್ಲಿದ್ದರೆ ನಿನ್ನಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಊಟ ಮಾಡುವಷ್ಟು ಇದ್ದರೆ ನೀನು ಇನ್ನೊಬ್ಬರಿಗೆ ಕೊಟ್ಟು ಊಟ ಮಾಡಿಸು ನೀನು ಹುಟ್ಕೊಂಡು ಇನ್ನ ಒಬ್ಬರಿಗೆ ಒಂದಷ್ಟು ಜನಕ್ಕೆ ನೀನು ಬಟ್ಟೆ ದಾನ ಮಾಡ್ಬೋದು ಅಂತಂದರೆ ಅದನ್ನು ನೀನು ದಾನ ಮಾಡು ಇದು ಏನಪ್ಪ ಅಂತಂದರೆ ಇದು ಒಂದು ಜಂಗಮಾರ್ಚನೆಯಾಗುತ್ತೆ ಜಂಗಮ ಅಂತಂದರೆ ಸಮಾಜ ಸಮಾಜ ಸೇವೆ ಜಂಗಮ ಅಂದರೆ ವ್ಯಕ್ತಿ ಅಲ್ಲ ಜಂಗಮ ಅಂತಂದರೆ ಯಾರೋ ಕಾವಿ ಬಟ್ಟೆ ಹಾಕ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ ನಮ್ಮ ಶರಣರು ಜಂಗಮ ಅಂತ ಹೇಳಿಲ್ಲ ಜಂಗಮ ಅಂತಂದರೆ ಸಮಾಜ ಈ ಸಮಾಜಕ್ಕೆ ನೀನು ಉಣಿಸು ಉಡಿಸು ನೀನು ಹುಣ್ಣು ಹುಟ್ಕೋ ದೇವರ ಧ್ಯಾನ ಮಾಡು ಶಿವಯೋಗ ಮಾಡು ಲಿಂಗಪೂಜೆ ಮಾಡು ಇಲ್ಲಿ ಕೊಟ್ಟು ಕೊಂಡು ಗುರುವನ್ನು ಅರ್ಚಿಸು ಈ ತ್ರಿವಿಧ ಭೇದವನ್ನು ಬಲ್ಲೊಡೆ ಉಪವಾಸವನ್ನು ಮಾಡು ಅಂದರೆ ಇದೇ ಉಪವಾಸ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಕಾಯವನ್ನು ನೋಯಿಸಬೇಡ ಈ ಆತ್ಮ ದ್ರೋಹ ಮಾಡಬೇಡ ಇದನ್ನು ಬಳಲಿಸಬೇಡ ಅಂತಾರೆ ಇಲ್ಲಿ ನಾವು ಸುಮ್ಮನೆ ನೋಡಲಿಕ್ಕೆ ಈ ಶರೀರ ನಮಗೆ ಏನೋ ಒಂದು ರೂಪ ಕಾಣಿಸ್ತದೆ ಇದ್ರ ಒಳಗಡೆ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ ಒಂದೊಂದು ನರನಾಡಿಗಳನ್ನು ಕೂಡ ಚೈತನ್ಯ ಶಕ್ತಿ ತುಂಬಿ ಹರಿತಾ ಇದ್ದರೆ ಮಾತ್ರ ನಾವು ಜೀವಿಸಿರ್ತೀವಿ ಅದಕ್ಕೆ ಹೆಚ್ಚಿನ ಚೈತನ್ಯ ಸಿಕ್ಕಲಿಲ್ಲ ಅಂತಂದರೆ ಈ ದೇಹ ದುರ್ಬಲವಾಗುತ್ತೆ ಚೈತನ್ಯ ರಹಿತವಾಗುತ್ತೆ ಈ ಒಂದೊಂದು ಅಣುಗಳು ಏನು ನಮ್ಮ ಜೀವಕೋಶಗಳಂತ ಹೇಳ್ತೀವಲ್ಲ ಒಂದೊಂದು ಜೀವಕೋಶಕ್ಕೂ ಕೂಡ ಶಕ್ತಿ ಬೇಕು ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ನಾವು ತೆಗೆದುಕೊಳ್ಳುವಂತಹ ಊಟ ಪ್ರಸಾದ ನಾವು ಒಳಗಡೆ ಪ್ರಸಾದವನ್ನು ತಕ್ಕೊಂಡ್ರೆ
ಒಳಗಡೆ ಜಠರಾಗ್ನಿಯಲ್ಲಿ ಅದನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ನಮ್ಮ ನರನಾಡಿಗಳಿಗೆಲ್ಲ ನಮ್ಮ ಜೀವಕೋಶಗಳಿಗೆಲ್ಲ ಅಲ್ಲಿಂದ ಕಳಿಸಿದ್ರೆ ಮಾತ್ರನೇ ಇದು ಚೈತನ್ಯ ಪೂರ್ಣವಾಗಿ ಈ ಶರೀರ ಕೆಲಸ ಮಾಡುತ್ತದೆ ಇಲ್ಲ ಅಂತಂದ್ರೆ ತಟಸ್ಥ ಆಗ್ತದೆ ಇಲ್ಲ ಅಂತಂದ್ರೆ ಇದು ಕಾರ್ಯ ಕೆಲಸಗಳನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಈ ಶರೀರ ಧರ್ಮನೇ ಬೇರೆ ಉಪವಾಸ ಧರ್ಮನೇ ಬೇರೆ ನೀನು ಈ ಶರೀರಕ್ಕೆ ಕೊಡಬೇಕಾಗಿರತಕ್ಕಂತದನ್ನ ಕೊಡಲೇಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ಈ ಶರೀರದ ಅಗತ್ಯಗಳನ್ನು ನೀನು ಪೂರೈಸಲೇಬೇಕು ಅಂತ ಹೇಳ್ತಾರೆ ಇದಕ್ಕೆ ನೀ ಶಿಕ್ಷೆ ಕೊಡಬೇಡ ನೀನು ಭಕ್ತಿ ಮಾಡಪ್ಪ ನೀನು ಭಕ್ತಿ ಮಾಡು ಆದರೆ ಈ ಶರೀರದ ಅಗತ್ಯಗಳನ್ನು ನೀನು ಪೂರೈಸು ಶರೀರ ಧರ್ಮನೇ ಬೇರೆ ಭಕ್ತಿನೇ ಬೇರೆ ಈಗ ಸಣ್ಣ ಉದಾಹರಣೆ ನಾವು ಪೂಜೆ ಮಾಡ್ಕೊಳ್ಳಬೇಕು ಇವಾಗ ಪೂಜೆ ಮಾಡದಲೇ ನಾನು ಪ್ರಸಾದ ಮಾಡಲ್ಲ ಅಂತ ತಿಳ್ಕೊಳ್ಳೋಣ ಟೈಮ್ ಆಗಿಬಿಟ್ಟಿದೆ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು ಅವರ ಹತ್ರ ಮಾತಾಡ್ತಾ ಇದ್ವಿ ಈಗ ತುಂಬಾ ಹಸಿವು ಆಗಿಬಿಟ್ಟಿದೆ ಗ್ಯಾಸ್ ಟ್ರಬಲ್ ಇದೆ ಅಥವಾ ಬಿಪಿ ಇದೆ ಅಥವಾ ಶುಗರ್ ಇದೆ ಈಗ ಏನು ಮಾಡಬೇಕು ಅದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದೆ ತಲೆ ಚಕ್ಕರ್ ಆಗ್ತಾ ಇರೋ ತರನೋ ತಲೆ ನೋಯ್ತಾ ಇರೋ ತರನೋ ಕಣ್ಣು ಮಂಜಾಗ್ತಾ ಇರೋ ತರನೋ ಅಥವಾ ಬಾಡಿ ವೈಬ್ರೇಷನ್ನೋ ಏನೋ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಪೂಜೆ ಮಾಡಿ ಆಮೇಲೆ ಊಟ ಮಾಡೋದಾ ಇಲ್ಲ ಊಟ ಮಾಡಿ ಪೂಜೆ ಮಾಡೋದಾ ಇದು ದೇಹ ಕೇಳೋದಿಲ್ಲ ನೋಡಪ್ಪ ನೀನು ಪೂಜೆನರ ಮಾಡ್ಕೋ ಏನರ ಮಾಡ್ಕೋ ನಾನು ಈ ದೇಹದ ಎಲ್ಲ ಭಾಗಗಳಿಗೆ ಶಕ್ತಿಯನ್ನು ತಯಾರು ಮಾಡಿ ನಾನು ಕಳಿಸಬೇಕು ನನಗೆ ಕೊಡಬೇಕಾಗಿರ್ತಕ್ಕಂಥ ಊಟ ಕೊಡು ಅಂತ ಒಳಗಡೆ ಅದು ಕೇಳ್ತಾ ಇದೆ ಶರೀರ ಕೇಳ್ತಾ ಇದೆ ಈಗ ನಾವು ಶರೀರದ ಮಾತು ಕೇಳಬೇಕಾ ಇಲ್ಲ ನಾನು ಪೂಜೆ ಮಾಡೋವರೆಗೂ ನೀನು ಊಟ ಕೊಡಲ್ಲ ಅಂತಂದರೆ ನಿಮಗೆ ಅಲ್ಲಿ ಹೋಗಿ ಕೂತ್ಕೋತೀರಿ ಅಲ್ಲಿ ಕೂತ್ಕೊಂಡ್ರೆ ನಿಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಬರೋದೇ ಇಲ್ಲ ಒಳಗಡೆ ಬೆಂಕಿ ಹುರಿತಾ ಇರ್ತದೆ ಒಳಗಡೆ ಬೆಂಕಿ ಹುರಿತಾ ಇರ್ತದೆ ನೀವು ಅಲ್ಲಿ ಕರ್ಪೂರ ಬೆಳಗ್ತಾ ಇರ್ತೀರ ಒಳಗೂ ಬೆಂಕಿ ಹೊರಗೂ ಬೆಂಕಿ ನಿಮಗೆ ಮನಸ್ಸು ಎಷ್ಟು ಬೇಗ ಮುಗಿತದಪ್ಪ ಇದು ಎಷ್ಟು ಬೇಗ ಹೋಗಿ ನಾನು ಊಟ ಮಾಡ್ಬೋದು ಈ ತಳಮಳದಲ್ಲೇ ಇರ್ತದೆ ಭಕ್ತಿ ಬರೋದೇ ಇಲ್ಲ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ನಿಮ್ಮ ಭಕ್ತಿಗೂ ಕಾಯದ ಗುಣಕ್ಕೂ ಜೋಡಿಸ್ಬೇಡ್ರಿ ಕಾಯ ಗುಣದ ಅಗತ್ಯಗಳನ್ನು ನೀವು ಪೂರೈಸಿ ನಂತರ ನೀವು ಪೂಜೆಗಳು ಮಾಡಿರಿ ಅಂತ ಹೇಳ್ತಾರೆ ಇಲ್ಲಿ ನಾವು ಅಂಥ ಸಂದರ್ಭ ಬಂದಾಗ ನಾವು ಊಟ ಮಾಡಿಬಿಡಬೇಕು ಅಥವಾ ಟಿಫಿನ್ ಮಾಡಿಬಿಡಬೇಕು ನಂತರ ನೀವು ಕೂತ್ಕೊಳ್ಳಿ ಪೂಜೆಗೆ ಎಷ್ಟೊತ್ತು ಕೂತ್ಕೋತಿರೋ ಕೂತ್ಕೊಳ್ಳಿ ಮನಸ್ಸು ನಿರ್ಮಲವಾಗಿರ್ತದೆ ನಾವು ಶರೀರ ನಮಗೇನೂ ತೊಂದರೆ ಕೊಡೋದಿಲ್ಲ ಶರೀರನೂ ಕೂಡ ಶಾಂತವಾಗಿರ್ತದೆ ಮನಸ್ಸು ಕೂಡ ಶಾಂತವಾಗಿರ್ತದೆ ಇನ್ನೂ ಒಂದು 10 ನಿಮಿಷ ಹೆಚ್ಚು ನೀವು ಧ್ಯಾನ ಮಾಡಬಹುದು ಅದರಿಂದ ಶರೀರ ಧರ್ಮವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ಶರಣರು ಹೇಳ್ತಾ ಇದ್ದಾರೆ ಅವರು ಯಾವುದೇ ಉಪವಾಸ ಇಂಥ ಒಂದು ಅಸಂಬದ್ಧವಾದಂತಹ ಅವೈಜ್ಞಾನಿಕವಾದಂತಹ ವಿಧಿಗಳನ್ನು ನಾವೇ ನಿಯಮಗಳನ್ನು ನಮ್ಮ ತಲೆ ಮೇಲೆ ಹಾಕ್ಕೊಳ್ಳೋದ್ರ ಮುಖಾಂತರ ಶರೀರಕ್ಕೆ ತೊಂದರೆ ಕೊಡಬಾರ್ದು ಪರಮಾತ್ಮನನ್ನು ನಾವು ಏಕಚಿತ್ತ ಮನಸ್ಸಿನಿಂದ ಅವನಿಗೆ ಶರಣಾಗತವಾಗಿ ಅವನನ್ನು ಒಲಿಸ್ಕೊಳ್ಬೇಕೇ ಹೊರತು ಈ ಶರೀರಕ್ಕೆ ಶಿಕ್ಷೆ ಕೊಡೋದ್ರಿಂದ ದೇವರು ಒಲಿಯೋದಿಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ ಅಂತ ನಮ್ಮ ಶರಣರು ಹೇಳೋದ್ರ ಮುಖಾಂತರ ಕಾಡಸಿದ್ದೇಶ್ವರ ಶರಣರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನಾವು ಅದೇ ರೀತಿಯಲ್ಲಿ ನಾವು ನಡೆಯುವಂತಹ ಸಂಕಲ್ಪವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.